ಈಗಾಗಲೇ ನಮ್ಮ ಸೀನಿಯರ್ ಪಿರ್ಮಿಡ್ ಮಾಸ್ಟರ್ ಆದ ಕನಕ ಮೇಡಂ ಅವರು ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಮೇಡಂ ಕನಕ ಮೇಡಂ ಅವರು ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಸೊ ಇಂದಿನ ಕಾರ್ಯಕ್ರಮಕ್ಕೆ ಕನಕ ತಾವೆಲ್ಲರೂ ನಮ್ಮ ಅವ್ರನ್ನು ಇನ್ವೈಟ್ ಮಾಡ್ಕೊಳೋಣ ಸ್ವಾಗತಿಸ ಕನಕ ಮೇಡಂ ಯೆಸ್ ಮೇಡಂ ಸೊ ತಮಗೂ ತುಂಬಾ ಧನ್ಯವಾದಗಳು ಮೇಡಂ ನಮಸ್ತೆ ಸೊ ವೆಲ್ಕಮ್ ಟು ಯೋಗೇನ್ ಮನಸಗಾಯ್ ಈ ಕಾರ್ಯಕ್ರಮಕ್ಕೂ ಇಪ್ಪತ್ತೊಂದು ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಎರಡನೇ ಭಾಗದಾಗಿ ಆಧ್ಯಾತ್ಮಿಕ ಪರಿಕಲ್ಪನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆಧ್ಯಾತ್ಮಿಕ ಜ್ಞಾನ ಇಂದಿನ ಕಾರ್ಯಕ್ರಮದಲ್ಲಿ ಅದಕ್ಕೂ ನಮ್ ಎಲ್ಲರೂ ನಿಮ್ ಕೋ ನಿರೀಕ್ಷೆ ಮಾಡ್ತಾ ಇದೀವಿ ನಾವು ಈ ಆಧ್ಯಾತ್ಮಿಕ ಜ್ಞಾನ ನೀಡೋದಕ್ಕೆ ಮತ್ತೆ ಒಂದ್ಸಲ ವಿನಂತಿ ಮಾಡ್ತಾ ಯು ಮೇಡಮ್ ಎಲ್ಲರಿಗೂ ನನ್ನ ಆತ್ಮ ಪ್ರಣಾಮಗಳು ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುನ್ನ ನಮ್ಮ ಎಲ್ಲರ ಧ್ಯಾನ ಗುರುವಾಗಿರುವಂತಹ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಪತ್ರಿಯಮ್ಮನವರ ಪಾದಾರ್ವಿಂದಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇರುವಂತಹ ಎಲ್ಲ ಮಾಸ್ಟರ್ಸ್ಗೂ ನನ್ನ ಆತ್ಮ ಪ್ರಣಾಮಗಳನ್ನ ತಿಳಿಸಿದ ಹಾಗೂ ಈ ಮಹಾವತಾರ್ ಫೌಂಡೇಶನ್ ಈ ಒಂದು ವೇದಿಕೆಯ ಕಾರ್ಯಕರ್ತರು ಸಂಸ್ಥಾಪಕರು ಆಗಿರುವಂತಹ ರಂಗನಾಥ್ ಸರ್ ಅವ್ರಿಗೂ ನನ್ನ ಆತ್ಮ ಪ್ರಣಾಮಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್ ಸೊ ಮಾಸ್ಟರ್ಸ್ ಅದ್ಭುತವಾದ ಧ್ಯಾನವನ್ನ ಮಾಡಿದ್ವಿ ಈಗ ಧ್ಯಾನ ಅಂದ್ರೆ ಒಂದು ನಿಮ್ಗೆ ಅರ್ಥ ಆಗಿದೆ ಧ್ಯಾನ ಅಂದ್ರೆ ಏನೂ ಅಲ್ಲ ಹಾಗೆ ಕುತ್ಕೊಳ್ಳೋದು ಕಣ್ಮುಚ್ಕೊಂಡು ನಮ್ಮ ಉಸಿರಾಟ ಕ್ರಿಯೆಯನ್ನ ಗಮನಿಸೋದು ಈ ಉಸಿರಾಟ ಕ್ರಿಯೆನ ಮಾಡ್ತಾ ಇರುವಾಗ ಅದನ್ನ ಗಮನಿಸುವಾಗ ತುಂಬಾ ಕಷ್ಟ ಆಗ್ತಾ ಇದೆ ಈ ಮನಸ್ಸು ಎಲ್ಲೆಲ್ಲೆಲ್ಲೋ ಹೋಗ್ತಾ ಇರುತ್ತೆ ಇನ್ನೇನೋ ಕೆಲ್ಸಕ್ ಬರ್ದೇ ಇರೋ ಯೋಚನೆಗಳೆಲ್ಲ ಬರ್ತಾ ಇರುತ್ತೆ ಅದನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಅದ್ರ ಹಿಂದೆ ಹೋಗೋದು ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಟು ಮತ್ತೆ 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 ಆ ಉಸಿರಾಟದ ಕಡೆ ಬರುವಂತದ್ದು ಧ್ಯಾನ ಮೆಡಿಟೇಷನ್ ಅಂತ ಹೇಳ್ತೀನಿ ಏನ್ ಮೆಡಿಟೇಷನ್ ಅಂತಂದ್ರೆ ಈಗ ಸ್ವಲ್ಪ ಅನುಭವ ಆಗಿದೆ ಎ ಟು ಝೆಡ್ ಎಲ್ಲ ಲಾಭಗಳೇ ಮಾಸ್ಟರ್ಸ್ ಧ್ಯಾನದಿಂದ ಎ ಟು ಝೆಡ್ ಎಲ್ಲ ಲಾಭಗಳೇ ಇಂತಹ ಒಂದು ಎ ಟು ಜೆಡ್ ಲಾಭಗಳಿರುವಂತಹ ಒಂದು ಪದ್ಧತಿಯನ್ನ ನಮ್ಮ ಪತ್ರಿ ಸಾರ್ ಅವರು ಪಿ ಎಸ್ ಎಸ್ ಎಂ ಅನ್ನುವ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾ ಪಿರಮಿಡ್ ಮೆಡಿಟೇಷನ್ ಚಾನಲ್ ಪಿರಮಿಡ್ ಸ್ಪಿರಿಚುಯಲ್ ಸೈನ್ಸ್ ಮೂಮೆಂಟ್ ಅಂತ ಹೇಳಿ ಒಂದು ಮೂಮೆಂಟ್ ಅನ್ನ ತಂದು ಆನಾಪಾನ ಸತಿ ಧ್ಯಾನ ಪಿರಮಿಡ್ ಧ್ಯಾನ ಅಂತಾನೆ ಇಡೀ ಪ್ರಪಂಚದಾದ್ಯಂತ ಈ ಒಂದು ಧ್ಯಾನವನ್ನ ಸುಮಾರು ಮೂವತ್ತು ವರ್ಷಗಳ ಸತತ ಸಾಧನೆಯಿಂದ ಈ ಒಂದು ಧ್ಯಾನವನ್ನ ಇಡೀ ಪ್ರಪಂಚಕ್ಕೆ ದಾರ ಏರಿತಾ ಇದ್ದಾರೆ ಮಾಸ್ಟರ್ಸ್ ಸೊ ಈಗ ಧ್ಯಾನ ಮಾಡಿದ್ರೆ ಏನು ಧ್ಯಾನ ಯಾಕೆ ಮಾಡ್ಬೇಕು ಧ್ಯಾನ ಅಂದ್ರೆ ಏನು ಪರಿಚಯ ಆಯ್ತು ಧ್ಯಾನ ಮಾಡಿದ್ರೆ ಎ ಟು ಝೆಡ್ ಲಾಭಗಳು ಧ್ಯಾನ ಮಾಡದೆ ಇದ್ರೆ ಎಲ್ಲ ಎ ಟು ಝೆಡ್ ನಷ್ಟಗಳೇ ನಷ್ಟಗಳು ಧ್ಯಾನ ಮಾಡಿದ್ರೆ ಎಲ್ಲ ಲಾಭಗಳೇ ಧ್ಯಾನ ಮಾಡಿಲ್ಲ ಅಂದ್ರೆ ಎಲ್ಲ ನಷ್ಟಗಳೇ ಅಂದ್ರೆ ಪ್ರತಿ ನಷ್ಟಾನು ಸಹ ಒಂದು ಕಷ್ಟಕ್ಕೆ ನಾಂದಿ ದಾರಿ ಮಾಡ್ಕೊಡುತ್ತೆ ಮಾಸ್ಟರ್ಸ್ ಪ್ರತಿ ಲಾಭಾನು ಸಹ ಒಂದು ಸುಖಕ್ಕೆ ನಾಂದಿ ದಾರಿ ಮಾಡ್ಕೊಡುತ್ತೆ ಆನಂದಕ್ಕೆ ಶುಭಕ್ಕೆ ಮಂಗಳಕರಕ್ಕೆ ಈ ಒಂದು ದಾರಿ ಮಾಡ್ಕೊಡುತ್ತೆ ಈ ಧ್ಯಾನ ಅದಕ್ಕೆ ಆಯ್ಕೆ ನಮ್ಮದು ಮಾಸ್ಟರ್ಸ್ ಇಲ್ಲಿ ಬಲವಂತ ಇಲ್ಲ ನೀವ್ ಮಾಡ್ಲೇಬೇಕು ನೀವು ಧ್ಯಾನ ಮಾಡ್ಲೇಬೇಕು ಅಂತ ನಿಮ್ಮನ್ನ ಯಾರು ಬಲವಂತ ಮಾಡೋರು ಇಲ್ಲ ಇದು ನಿಮ್ಮ ಆಯ್ಕೆ ಸಂಪತ್ತು ಅವರ ಕೈಗಳಿಂದ ಅಂದ್ರೆ ಧ್ಯಾನ ಯಾರಾದ್ರೆ ಮಾಡ್ತಾರೋ ಅವರು ಹೊರ ಪ್ರಪಂಚದಲ್ಲಿ ಸಿಗದೆ ಇರುವಂತಹ ಸಂಪತ್ತು ಅವರ ಕೈಗಳಿಂದ ಸಂಪಾದಿಸ್ಕೊಳ್ಬಹುದು ಯಾರಾದ್ರೆ ಧ್ಯಾನ ಮಾಡ್ತಾರೋ ಹೊರ ಪ್ರಪಂಚದಲ್ಲಿ ಎಷ್ಟು ಹುಡುಕಿದ್ರು ಸಿಗದೇ ಇರುವಂತಹ ಅಪರೂಪವಾಗಿರುವಂತಹ ಒಂದು ಸಂಪತ್ತು ಈ ಧ್ಯಾನ ಮಾಡುವುದರಿಂದ ಅವರಿಗೆ ಅವರೇ ಗಳಿಸ್ಕೊಳ್ತಾರೆ ಸಂಪಾದಿಸ್ಕೊಳ್ತಾರೆ ಅಂತಹ ಒಂದು ಅಪರೂಪವಾದ ಒಂದು ಸಾಧನೆ ಅವರ ಕೈಗಳಿಂದ ಅವರೇ ಸಾಧಿಸಿಕೊಳ್ಳಬಲ್ಲರು ಕೈಗಳಿಂದ ಮಾತುಗಳಿಂದ ಆಲೋಚನೆಗಳಿಂದ ಜೀವನ ವ್ಯವಹಾರಗಳ ಮೂಲಕ ಯಾರು ಧ್ಯಾನ ಮಾಡೋದಿಲ್ವೋ ಅವ್ರಿಗೆ ಅಶಾಂತಿ ಒಂದೇ ಮಿಕ್ಕತ್ತೆ ಮಾಸ್ಟರ್ಸ್ ಅವರ ಜೀವನದಲ್ಲಿ ಅಶಾಂತಿ ಒಂದೇ ಮಿಕ್ಕತ್ತೆ ಅದು ಬಿಟ್ರೆ ಬೇರೆ ಏನು ಸಾಧಿಸೋದಿಕ್ಕೆ ಸಾಧಿಸೋದಿಕ್ಕೆ ಸಾಧ್ಯ ಇಲ್ಲ ಏನು ಬೇಕು ಅಂದ್ಕೊಂಡ್ರು ಆರೋಗ್ಯ ಬೇಕಾ ಐಶ್ವರ್ಯ ಬೇಕಾ ಸಂಪತ್ತು ಬೇಕಾ ಭಾಗ್ಯ ಮಹಾಭಾಗ್ಯ ಭೋಗ ಭಾಗ್ಯಗಳು ಬೇಕಾ ಶಕ್ತಿಯುಕ್ತಿ ಬೇಕಾ ಏನೇನು ಎಷ್ಟೆಷ್ಟೋ ಎ ಟು ಜೆಡ್ ಎಲ್ಲ ವಿಜಯಗಳೇ ವಿಜಯಗಳೇ ವಿಜಯಗಳು ಜ್ಞಾನ ಶಕ್ತಿ ಯುಕ್ತಿ ನಿರ್ಭಯ ಅಭಯ ಸ್ಫೂರ್ತಿದಾಯಕ ಸಂತೃಪ್ತಿ ನಿಶ್ಚಲತೆ ಇಂದ ಈ ಒಂದು ಜೀವನವನ್ನ ಜೀವಿಸಬಹುದು ಧ್ಯಾನ ಮಹಾಶಾಸ್ತ್ರ ನಮ್ಗೆ ತಿಳಿಸುತ್ತೆ ಮಾಸ್ಟರ್ಸ್ ಈ ಧ್ಯಾನ ಒಂದು ಮಹಾಶಾಸ್ತ್ರವನ್ನ ತಿಳಿಸುತ್ತೆ ನೋಡಿ ಮಾಸ್ಟರ್ಸ್ ನಾವ್ಯಾಕೆ ಧ್ಯಾನ ಮಾಡ್ಬೇಕು ಧ್ಯಾನ ಮತ್ತು ಅದರ ವಿಧಾನ ಪ್ರಯೋಜನಗಳು ಏನು ಸಸ್ಯಹಾರಿಯಾಗಿ ಪ್ರತಿದಿನ ಸ್ವಾಧ್ಯಾಯ ಮಾಡ್ಬೇಕಾಗತ್ತೆ ಪ್ರತಿದಿನ ಸಜ್ಜನ ಸಾಂಗತದಲ್ಲಿ ಭಾಗವಹಿಸಿ ಪಿರಮಿಡ್ ಪವರ್ ಅಂದ್ರೆ ಏನು ಪಿರಮಿಡ್ ಧ್ಯಾನ ಅಂದ್ರೆ ಏನು ಇದೆಲ್ಲನು ಸಹ ಈ ಒಂದು ಇಪ್ಪತ್ತೊಂದು ದಿವಸ ದಿವಸಗಳ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಬರ್ತೀವಿ ಧ್ಯಾನದ ಭಂಗಿ ನೋಡಿ ಮಾಸ್ಟರ್ಸ್ ನೋಡ್ತಾ ಇದ್ದೀರಲ್ಲ ಎರಡೂ ಕೈಗಳನ್ನ ಬೆರಳುಗಳನ್ನ ಒಂದ್ರಲ್ಲೊಂದ್ ಸೇರಿಸ್ಕೊಂಡು ಹಾಯಕ್ ಕುತ್ಕೊಂಡು ಆ ತೊಡೆಯ ಮೇಲೆ ನಿಮ್ಮ ಕೈಗಳನ್ನ ಇಟ್ಕೋಬೇಕು ಮಾಸ್ಟರ್ಸ್ ಚೇರ್ ಆದ್ರೂ ಕೂತ್ಕೊಳ್ಳಿ ನೆಲದ ಮೇಲಾದ್ರೂ ಕೂತ್ಕೊಳ್ಳಿ ಚೇರ್ ಮೇಲೆ ಕುತ್ಕೊಂಡ್ರೆ ಪಾದ ಕ್ರಾಸ್ ಮಾಡ್ಕೊಳ್ಳಿ ನೆಲದ ಮೇಲೆ ಕುತ್ಕೊಂಡ್ರೆ ಚಪ್ಪಂಕಾಲು ಹಾಕೊಂಡು ಕೂತ್ಕೊಳ್ಳಿ ನೀವು ಹಾಯ್ ಕುತ್ಕೊಂಡು ಒಂದು ಸ್ಥಿರ ಹಾಸನ ಅಂತ ಹೇಳ್ತೀವಿ ಸ್ಥಿರ ಸುಖ ಹಾಸನ ಅಂತ ಹೇಳ್ತೀವಿ ಆ ಭಂಗಿಯಲ್ಲಿ ಕೂತ್ಕೊಂಡು ನೀವು ಧ್ಯಾನವನ್ನ ಪ್ರಶಾಂತವಾಗಿ ಮಾಡ್ಬೋದು ಅಂದ್ರೆ ಒಳ ಹೋಗುವ ಉಸುರು ಹೊರಬರುವ ಉಸುರು ಉಚ್ವಾಸ ನಿಚ್ವಾಸ ಏಕಧಾರೆಯಾಗಿ ಗಮನಿಸ್ತಾ ಹೋಗುವಂಥದ್ದೇ ಈ ಒಂದು ಆನಾಪಾನ ಸತಿ ಧ್ಯಾನ ಪ್ರಯೋಜನಗಳು ಧ್ಯಾನದ ಪ್ರಯೋಜನಗಳು ಏನು ಧ್ಯಾನದ ಪ್ರಯೋಜನಗಳು ಇದು ಎ ಟು ಝೆಡ್ ಪ್ರಯೋಜನಗಳಿದೆ ಮಾಸ್ಟರ್ಸ್ ಮನಸ್ಸನ್ನ ಯಾವಾಗ್ಲೂ ಶಾಂತಿ ಮತ್ತು ಸಂತೋಷ ಸ್ಥಿತಿಯಲ್ಲಿ ಇಟ್ಕೊಳ್ಳೋ ಮತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮಾಸ್ಟರ್ಸ್ ಎಲ್ಲಾ ಕೆಲಸಗಳು ನಾವು ಮಾಡುವಂತಹ ಪ್ರತಿ ದಿನದ ಕೆಲಸಗಳಲ್ಲಿ ಒಂದು ದಕ್ಷತೆಯನ್ನ ನಾವು ಪ್ರಾಮಾಣಿಕತೆಯನ್ನ ಹೊಂದುತ್ತೀವಿ ನಿದ್ರೆಯ ಸಮಯದಲ್ಲಿ ಅಂದ್ರೆ ಅವಶ್ಯಕತೆಗಳು ಕಡಿಮೆ ಆಗ್ತವೆ ಅಂದ್ರೆ ನಾವು ಆ ಏನೇನೋ ಇಟ್ಕೊಂಡಿರ್ತೀವಲ್ಲ ಅದು ಬೇಕು ಇದು ಬೇಕು ಅನ್ನೋ ಒಂದು ಇದೆಲ್ಲನು ಸಹ ಒಂದು ಕಡಿಮೆ ಆ ಮಸಸ್ ರೋಗಗಳನ್ನ ಗುಣಪಡಿಸ್ಕೊಳ್ಬಹುದು ಅಂದ್ರೆ ನಮ್ಮ ಯೋಚನಾ ಲಹರಿ ಆ ಒಂದು ಅಗಾಧವಾದ ಯೋಚನಾ ಲಹರಿಯ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಬಹುದು ನಾವು ವಿವೇಚಿಸುವಂತ ಸಾಮರ್ಥ್ಯ ಇದು ಸರಿನಾ ಇದು ತಪ್ಪ ಇದು ಮಾಡ್ಬೇಕಾ ಇದು ಮಾಡಬಾರ್ದ ಅನ್ನೋದು ಒಂದು ಅರಿವು ನಮ್ಮಲ್ಲಿ ಮೂಡುತ್ತೆ ವ್ಯರ್ಥ ಅಭ್ಯಾಸಗಳು ಅಂದ್ರೆ ಆ ಬೇಡದೆ ಇರುವಂತ ಕೆಲವು ದುಶ್ಚಟ ಅಂತ ಏನ್ ಹೇಳ್ತೀವಿ ಅವುಗಳಿಂದ ಸಾವಿನ ಕಡೆ ಹೋಗುವಂತಹ ಒಂದು ಅವ ಒಂದು ಅಹ್ ಇದಿರುತ್ತೆ ಮಾರ್ಸ ಅದರಿಂದ ದೂರ ಆಗುವಂತ ಒಂದು ಆ ಪ್ರಯೋಜನ ನಾವು ಧ್ಯಾನದಿಂದ ಪಡಿಬಹುದು ಆಮೇಲೆ ಸಂಬಂಧಗಳು ನಾವು ಸಾಂಸಾರಿಕ ಸಂಬಂಧಗಳಾದ್ರೂ ತಗೋಬಹುದು ಅಥವಾ ಹೊರಗಿನ ಸಾಮಾಜಿಕ ಸಂಬಂಧಗಳಾದ್ರೂ ತಗೋಬಹುದು ಅದಕ್ಕೆ ಒಂದು ಅರ್ಥಪೂರ್ಣ ಆ ಒಂದು ಆ ದ್ವೇಷ ಅಸೂಯೆ ಅವೆಲ್ಲ ಇಲ್ಲದೆ ಇರುವಂತ ಒಂದು ಅರ್ಥಪೂರ್ಣ ಸಂಬಂಧಗಳನ್ನ ಪೂರೈಸುತ್ತೆ ಈ ಧ್ಯಾನ ಜೀವನದ ಉದ್ದೇಶಕ್ಕೆ ಅಂದ್ರೆ ಈ ಮಾನವ ಜನ್ಮ ಅಂತ ಏನ್ ಪಡೆದಿದ್ದೀವಿ ಈ ಮಾನವ ಜನ್ಮಕ್ಕೆ ಒಂದು ಉದ್ದೇಶ ಅಂತ ಇರುತ್ತೆ ಒಂದು ಗೊತ್ತು ಗುರಿ ಅಂತ ಇರುತ್ತೆ ಅದು ಗೊತ್ತು ಗುರಿ ಇಲ್ಲದೆ ಏನೋ ಜನ್ಮ ತಾಳಿದೀವಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಆ ಒಂದು ಉದ್ದೇಶವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳೋದಿಕ್ಕೆ ಈ ಧ್ಯಾನ ಸಹಾಯ ಮಾಡತ್ತೆ ಸೊ ಮಾಸ್ಟರ್ಸ್ ಇದು ಧ್ಯಾನ ಪ್ರಯೋಜನಗಳು ಅಂದ್ರೆ ಈ ಧ್ಯಾನದ ಮೂರು ನಿಯಮಗಳು ಏನಪ್ಪಾ ಅಂತ ಅಂದ್ರೆ ಮೊದಲನೇ ನಿಯಮ ನಾವು ಉಸಿರಾಟದ ಅಂದ್ರೆ ಸಾಮಾನ್ಯ ಮತ್ತು ಸಹಜ ನೈಸರ್ಗಿಕವಾಗಿ ಉಸಿರಾಡ್ತಾ ಇರ್ತೀವಲ್ವಾ ಆ ಉಸಿರಾಟದೊಂದಿಗೆ ಅರಿವಿನಿಂದ ಇರಬೇಕು ಮನಸ್ಸನ್ನ ಖಾಲಿ ಮಾಡ್ಕೋಬೇಕು ಎರಡನೇ ನಿಯಮ ಮನಸ್ಸು ಖಾಲಿ ಆಗಿದ್ದಾಗ ದೊಡ್ಡ ಪ್ರಮಾಣದ ಒಂದು ಯಥೇಚ್ಛವಾದ ಕಾಸ್ಮಿಕ್ ಎನರ್ಜಿ ಎನರ್ಜಿ ಆ ವಿಶ್ವ ಪ್ರಾಣಮಯ ಶಕ್ತಿ ಅನ್ನೋದು ಈ ಒಂದು ಭೌತಿಕ ಫಿಸಿಕಲ್ ಬಾಡಿಯಲ್ಲಿ ಪ್ರವಹಿಸುತ್ತೆ ಮಾಸ್ಟರ್ಸ್ ಸೊ ಮೂರನೇ ನಿಯಮ ಸಾಕಷ್ಟು ಪ್ರಮಾಣದಲ್ಲಿ ಆ ಕಾಸ್ಮಿಕ್ ಎನರ್ಜಿ ಆ ವಿಶ್ವ ಪ್ರಾಣಮಯ ಶಕ್ತಿ ಈ ಭೌತಿಕ ದೇಶ ದೇಹದಲ್ಲಿ ಪ್ರವೇಶಿಸಿದಾಗ ಅದ ರ ಫಲಿತಾಂಶ ಏನು ಸಿಗುತ್ತೆ ಅಂತಂದ್ರೆ ಯಾವಾಗಾದ್ರೆ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಹೆಚ್ಚು ಹೆಚ್ಚು ತಗೊಳ್ತೀವೋ ಆಗ ನಮ್ಮ ಮೂರನೆಯ ಕಣ್ಣು ಉತ್ತೇಜನ ಆಗತ್ತೆ ನಾವ್ ಅನ್ಕೊಂಡಿದೀವಿ ಈಶ್ವರನ್ಗೆ ಮಾತ್ರನೇ ಮೂರನೇ ಕಣ್ಣು ಅಂತ ಪ್ರತಿಯೊಬ್ಬ ಮಾನವನಿಗೂ ಸಹ ಮೂರನೇ ಕಣ್ಣಿದೆ ಮಾಸ್ಟರ್ಸ್ ಆ ಮೂರನೇ ಕಣ್ಣು ಇಲ್ಲಿ ಉತ್ತೇಜನ ಆಗುತ್ತೆ ಅಂದ್ರೆ ಸಮಂಜಸವಾಗಿ ಸಕ್ರಿಯವಾಗಿ ಆ ಒಂದು ಧ್ಯಾನದ ಅಂತಿಮ ಫಲಿತಾಂಶ ಅಂತಂದ್ರೆ ನಮ್ಮ ಆಂತರಿಕ ಧ್ವನಿ ಅಥವಾ ಮೂರನೇ ಕಣ್ಣು ನಮ್ಮ ಒಂದು ಈ ಒಂದು ಧ್ಯಾನ ಸಾಧನೆಯಿಂದ ಸಕ್ರಿಯಗೊಳಿಸ್ತಾ ಪ್ರಾಣಮಯ ಕೋಶವನ್ನ ಶುದ್ಧೀಕರಣ ಮಾಡುತ್ತೆ ಇದೇ ನಮ್ಮ ಒಂದು ಸುಪ್ತ ಮನಸ್ಸಿನಲ್ಲಿ ಅಡಗಿರುವಂತ ಒಂದು ಚೇತನ ಶಕ್ತಿ ಆ ಚೈತನ್ಯ ಇಲ್ಲಿ ಹೆಚ್ಚು ಹೆಚ್ಚು ಹೊರಹೊಮ್ಮುವ ಒಂದು ಅವಕಾಶ ಆಗುತ್ತೆ ಮಾಸ್ಟರ್ಸ್ ಸೊ ಇದು ಧ್ಯಾನದಲ್ಲಿ ಮೂರು ನಿಯಮಗಳು ಎಸ್ ಮಾಸ್ಟರ್ಸ್ ಹಾಗಾದ್ರೆ ಆಗ್ಬೇಕಾ ಪ್ರತಿದಿನ ಸ್ವಾಧ್ಯಾಯ ಮಾಡ್ಬೇಕಾ ಪ್ರತಿದಿನ ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸ್ಬೇಕಾ ಎಸ್ ಮಾಸ್ಟರ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ನು ಸತ್ಯ ನಾವು ಜೈಸ ಅನ್ ವೈಸ ಮನ್ ಅಂತ ಏನ್ ಹಿಂದಿಯಲ್ಲಿ ಹೇಳ್ತೀವೋ ಹಾಗೆ ಈ ಬಾಯಿಯಲ್ಲಿ ಏನ್ ಹಾಕೊಳ್ತೀವೋ ಅದು ಈ ಶರೀರವನ್ನ ಸೃಷ್ಟಿ ಮಾಡುತ್ತೆ ಈ ಮನಸ್ಸಿನಲ್ಲಿ ಎಂತಹ ಆಲೋಚನೆಗಳನ್ನ ಹಾಕೊಳ್ತೀವೋ ಅದು ಈ ಶರೀರ ಆ ಮನಸ್ಸನ್ನ ಸೃಷ್ಟಿ ಮಾಡುತ್ತೆ ಈ ಒಂದು ಫಿಸಿಕಲ್ ಬಾಡಿಯಲ್ಲಿ ದೇಹನು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಮನಸ್ಸು ಆರೋಗ್ಯವಾಗಿರ್ಬೇಕು ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಕಡೆ ಚೆನ್ನಾಗಿದ್ದು ಇನ್ನೊಂದು ಕಡೆ ಕೆಟ್ಟದಾಗಿದ್ರೆ ಅದು ಮಾನವ ಜನ್ಮಕ್ಕೆ ಅರ್ಥ ಇಲ್ಲ ಹಾಗಾಗಿ ನಾವು ಜೈಸಾ ಅನ್ ವಯ್ಸಾ ಮನ್ ಆಗಿ ಒಳ್ಳೆಯ ಶುದ್ಧ ಸಾತ್ವಿಕ ಆಹಾರವನ್ನ ನಾವು ಸೇವಿಸ್ತಾ ಇದ್ದಾಗ ಆ ಒಂದು ಸಸ್ಯಾಹಾರಿ ಆಗ್ಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ ಈ ಮಾಂಸಾಹಾರವನ್ನ ಬಿಟ್ಟು ಅದು ಹಿಂಸಾಹಾರ ಪಾಪಹಾರ ರೋಗದ ಆಹಾರ ಹಾಗಾಗಿ ಶುದ್ಧ ಸಾತ್ವಿಕ ಆಹಾರವನ್ನ ಸಸ್ಯ ಆಹಾರವನ್ನ ಪ್ರಕೃತಿ ಆಹಾರವನ್ನ ನಾವು ಸೇವಿಸ್ಬೇಕು ಮತ್ತೆ ಪ್ರತಿದಿನ ದಿನ ಸ್ವಾಧ್ಯಾಯ ಸ್ವಾಧ್ಯಾಯ ಅಂತಂದ್ರೆ ಏನು ನನ್ನನ್ನ ನಾನು ಅಧ್ಯಯನ ಮಾಡುವಂಥದ್ದು ನಾವೇನ್ ಮಾಡ್ತೀವಿ ಹೊರಗಡೆ ಇರುವಂತ ಅಧ್ಯಯನವನ್ನ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟುಕೊಂಡು ಬಂದ್ಬಿಟ್ಟಿದೀವಿ ಅವರಾಗೆ ಇವ್ರ ಹಾಗೆ ಅದ್ ಸರಿ ಇಲ್ಲ ಈ ಸರಿ ಇಲ್ಲ ಹದಿ ಯಾಕೆ ಇದು ಯಾಕೆ ಇದು ಹೀಗೆ ಆತರ ವಿಶ್ಲೇಷಣೆ ಮಾಡ್ತಾ ಚರ್ಚೆನ ಮಾಡ್ತಾ ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀವಿ ಅದರ ಬದಲಿಗೆ ಅದನ್ನ ನಮ್ಮ ಹೊರ ನಮ್ಮ ಒಳಗಡೆಗೆ ಟರ್ನ್ ಮಾಡ್ಕೊಂಡಾಗ ನಾನ್ ಯಾಕೆ ನಾನ್ ಯಾರು ನನ್ ಏನು ನಾನು ಏನ್ ಮಾಡ್ಬೇಕು ಇದನ್ನೆಲ್ಲ ನಾನು ಅವಗಹನೆ ಮಾಡ್ಕೊಂಡೋಗ್ತಾ ವಿಶ್ಲೇಷಣೆ ಮಾಡ್ಕೊಳ್ತಾ ಸೂಕ್ಷ್ಮವನ್ನ ಗಮನಿಸ್ತಾ ಹೋಗ್ತಾ ಇದ್ದಾಗ ಅದು ಸ್ವಾಧ್ಯಯ ಆಗತ್ತೆ ಇದು ಸ್ವಂತ ಜ್ಞಾನ ಆಗತ್ತೆ ನೋಡಿ ಸಜ್ಜನ ಸಾಂಗತ್ಯದಿಂದ ಮೂವತ್ತೈದು ಪರ್ಸೆಂಟು ಸ್ವಾಧ್ಯಾಯದಿಂದ ಮೂವತ್ತೈದು ಪರ್ಸೆಂಟು ಧ್ಯಾನದಿಂದ ಮೂವತ್ತೈದು ಪರ್ಸೆಂಟು ಸಜ್ಜನ ಸಾಂಗತ್ಯದಿಂದ ಹೀಗೆ ಒಟ್ಟು ಎಲ್ಲ ಸೇರಿ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಅಂತಂದ್ರೆ ನಾವು ಒಂದು ಧ್ಯಾನದಲ್ಲಿ ಒಳ್ಳೆಯ ಸ್ಥಿತಿಯನ್ನ ಪಡಿತೀವಿ ಇದು ಸಜ್ಜನ ಸಾಂಗತ್ಯ ಒಂದು ಪ್ರ ಪರೋಕ್ಷ ಜ್ಞಾನ ಸ್ವಾಧ್ಯಾಯ ಪ್ರತ್ಯಕ್ಷ ಜ್ಞಾನ ಮತ್ತೆ ಸಜ್ಜನ ಸಾಂಗತ್ಯ ಅದು ಒಂದು ಪರೋಕ್ಷ ಜ್ಞಾನ ಇವೆಲ್ಲ ಸೇರಿ ಹಂಡ್ರೆಡ್ ಪರ್ಸೆಂಟ್ ಆದಾಗ ನಮ್ಮ ಪ್ರಗತಿಯನ್ನ ನಾವು ಕಾಣಬಹುದು ನಮ್ಮ ಜೀವನದಲ್ಲಿ ಎರಡು ಇದೆ ಮಾಸ್ಟರ್ಸ್ ಎರಡು ಜೀವನ ಇದೆ ಒಂದು ಆಧ್ಯಾತ್ಮಿಕ ಜೀವನ ಒಂದು ಪ್ರಾಪಂಚಿಕ ಜೀವನ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಪ್ರತಿದಿನ ಧ್ಯಾನ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯವನ್ನ ಮಾಡಿದಾಗ ಅದನ್ನ ನಾವು ಯಶಸ್ವಿಯಾಗಿ ಹೋಗ್ಬೋದು ಸಜ್ಜನ ಸಾಂಗತ್ಯ ಅಂತಂದ್ರೆ ಏನು ಈ ಸಜ್ಜನ ಸಾಂಗತ್ಯ ಈಗ ನಾವೇನ್ ಮಾಡ್ತಾ ಇದೀವೋ ಇದೇ ಸಜ್ಜನ ಸಾಂಗತ್ಯ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮಗೋಸ್ಕರ ನಾವೇನೂ ಮಾಡ್ಕೊಳ್ತಾ ಇಲ್ಲ ಮನೆಗೋಸ್ಕರ ಮಕ್ಕಳಿಗೋಸ್ಕರ ಹೆಂಡತಿ ಗಂಡ ಸಮಾಜಕ್ಕೋಸ್ಕರ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಈ ಇಪ್ಪತ್ತು ನಾಲ್ಕು ಗಂಟೆನೂ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ನೀವ್ ಬೇಕಾರೆ ಒಂದ್ ಕ್ವಶನ್ ಹಾಕೊಳ್ಳಿ ನಿಮಗೋಸ್ಕರ ಎಷ್ಟು ಗಂಟೆಗಳು ನೀವು ಮೀಸಲಾಗಿಟ್ಕೊಳ್ತಾ ಇದ್ದೀರಾ ಅದನ್ನ ನೀವು ಅವಲೋಕನ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ ನಾವು ಇಪ್ಪತ್ನಾಲ್ಕು ಗಂಟೆನು ಅವ್ರಿವ್ರಿಗೆ ಮಾಡ್ತಾ ಇದ್ದೀವಿ ನಮಗೋಸ್ಕರ ಒಂದು ಗಂಟೆಯನ್ನ ಮೀಸಲಾಗಿಟ್ಕೊಂಡು ಈ ಪ್ರತಿದಿನ ಒಂದು ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮತ್ತೆ ಧ್ಯಾನ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂಡಾಗ ನಾವು ನಮ್ಮ ಒಂದು ಜನ್ಮಕ್ಕೆ ಒಂದು ಅರ್ಥವನ್ನ ಕಲ್ಪಿಸಿಕೊಂಡು ಒಂದು ನಮ್ಮ ಜನ್ಮದ ಉದ್ದೇಶವನ್ನ ಗುರಿಯನ್ನ ತಲುಪುವಂತೆ ಆಗತ್ತೆ ನಾವು ಸರ್ ಈ ಸಾಜನ ಸಾಂಗತ್ಯದಲ್ಲಿ ಭಾಗವಹಿಸ್ಬೇಕು ಅಂತಂದ್ರೆ ಈಗ ಝೂಮು ನಾವು ಝೂಮಲ್ಲಾದ್ರೂ ಭಾಗವಹಿಸ್ಬೋದು ಅಥವಾ ಪ್ರತ್ಯಕ್ಷವಾಗಿ ಭಾಗವಹಿಸ್ಬೋದು ನಾಲ್ಕು ಜನ ಕೂತ್ಕೊಂಡು ಸತ್ಯದ ಸಂಗತಿಗಳನ್ನ ಮಾತಾಡ್ಕೊಳ್ಳೋ ಅಂತದ್ದು ಅವರಿವರ ಬಗ್ಗೆ ಮಾತಾಡ್ಕೊಳ್ದೆ ಅವ್ರ ಇವರ ಬಗ್ಗೆ ಚರ್ಚೆ ಮಾಡದೆ ಟಿವಿ ಸೀರಿಯಲ್ಗಳನ್ನ ನೋಡದೆ ನಾವೇನ್ ಮಾಡ್ಬೇಕು ನಮ್ಮ ಉನ್ನತಿಗೋಸ್ಕರ ನಾವು ಆ ಸಮಯವನ್ನ ಮುಡುಪಾಗಿಟ್ಕೊಂಡಾಗ ನಮ್ಮ ಪ್ರಗತಿ ಆಗತ್ತೆ ಸತ್ಯದ ಅರಿವಿನ ಕೋನದಲ್ಲಿ ಜೀವಿಸುವುದೇ ಸಜ್ಜನ ಸಾಂಗತ್ಯ ಈ ಸ್ವ ಸಜ್ಜನ ಸಾಂಗತ್ಯದಲ್ಲಿ ಆ ಧ್ಯಾನ ಸಾಧನೆ ಸ್ವಾಧ್ಯಾಯ ಸತ್ಸಂಗ ಸೇವೆ ಶರಣಾಗತಿ ಈ ಐದು ಅಂಶಗಳು ಇವೆಲ್ಲ ಜೀವನದಲ್ಲಿ ಇಟ್ಕೊಳ್ಬೇಕಾಗಿದೆ ಮಾಸ್ಟರ್ಸ್ ಈ ಐದು ಸೂತ್ರಗಳನ್ನ ನಾವು ನಮ್ಮ ಜೀವನಕ್ಕೆ ಹೊಂದಿಸ್ಕೋಬೇಕು ಅದೇ ಈ ಒಂದು ಜೀವನ್ ಮುಕ್ತಿಗೆ ಮೋಕ್ಷಕ್ಕೆ ದಾರಿಯಾಗತ್ತೆ ಸೊ ಮಾಸ್ಟರ್ಸ್ ನೆಕ್ಸ್ಟ್ ಹಾಗಾದ್ರೆ ಇವೆಲ್ಲ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವೇನ್ ಮಾಡ್ಬೇಕು ಪಿರಮಿಡ್ ಶಕ್ತಿ ಏನು ಪಿರಮಿಡ್ ಶಕ್ತಿ ಅಂತಂದ್ರೆ ನೋಡಿ ಮಾಸ್ಟರ್ಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಗೀಜಾ ಪಿರಮಿಡ್ ಇದು ಈಜಿಪ್ಟ್ ನಲ್ಲಿ ಇರುವಂತದ್ದು ಈಜಿಪ್ಟ್ ನಲ್ಲಿ ಸಾವಿರಾರು ಪಿರಮಿಡ್ಸ್ ಇದಾವೆ ತುಂಬಾ ದೊಡ್ಡ ಪಿರಮಿಡ್ಸ್ ಇದಾವೆ ತುಂಬಾ ಚಿಕ್ಕ ಚಿಕ್ಕ ಪಿರಮಿಡ್ಸ್ ಇದಾವೆ ಆದ್ರೆ ಪುರಾತನ ಕಾಲದಲ್ಲಿ ಅದು ಈಜಿಪ್ಟ್ ಕಾಲದಲ್ಲಿ ಕಟ್ಟಿರುವಂತ ಪಿರಮಿಡ್ಸ್ ಇದಕ್ಕೆ ಒಂದು ವೈಜ್ಞಾನಿಕವಾದ ಒಂದು ಅಳತೆ ಇದೆ ಮಾಸ್ಟರ್ಸ್ ಐವತ್ತೆರಡು ಡಿಗ್ರಿ ಕೋನದಲ್ಲಿ ರಚಿಸಲ್ಪಟ್ಟಿರುತ್ತೆ ಇದು ಅಹ್ ಗಣಿತ ಶಾಸ್ತ್ರಕ್ಕೂ ಸಂಬಂಧಪಟ್ಟಂತದ್ದು ಮತ್ತೆ ವಿಜ್ಞಾನ ಶಾಸ್ತ್ರಕ್ಕೂ ಸಂಬಂಧಪಟ್ಟದ್ದು ನಮ್ಮ ಪತ್ರಿ ಸಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವ್ರಿಗೆ ಒಂದು ಈ ಒಂದು ಪಿರಮಿಡ್ ಬುಕ್ ಸಿಗುತ್ತೆ ಈ ಪಿರಮಿಡ್ ಅವರು ಸುಮಾರು ಒಂದು ಲಕ್ಷಗಳ ಪುಸ್ತಕವನ್ನ ಓದಿ ಅಧ್ಯಯನ ಮಾಡದಂತ ಮಹಾನ್ ಭಾವ ಅವರು ಅಂತ ಸಮಯದಲ್ಲಿ ಈ ಪಿರಮಿಡ್ ಬುಕ್ ಅನ್ನ ಓದ್ತಾರೆ ಓದ್ಬಿಟ್ಟು ಆ ಒಂದು ಸಂಶೋಧನೆಗೆ ತೊಡಗ್ತಾರೆ ಆ ಸಂಶೋಧನೆ ಮಾಡ್ತಾ ಮಾಡ್ತಾ ಅವರು ಆ ತರ್ಕಾರಿಗಳನ್ನ ಪಿರಮಿಡ್ ಒಳಗಡೆ ಇಡ್ತಾರೆ ಪಿರಮಿಡ್ ಹೊರಗಡೆನು ತರಕಾರಿ ಇಡ್ತಾರೆ ಇವೆರಡನ್ನು ಪರೀಕ್ಷೆ ಮಾಡಿದಾಗ ಪಿರಮಿಡ್ ಒಳಗಡೆ ಇಟ್ಟಂತ ತರಕಾರಿ ಸುಮಾರು ಮೂವತ್ತು ದಿನವರೆಗೆ ಫ್ರೆಶ್ ಆಗಿರುತ್ತೆ ಹೊರಗಡೆ ಇಟ್ಟಂತ ತರಕಾರಿ ಮೂರ್ನಾಲ್ಕು ದಿನಕ್ಕೆ ಕೊಳ್ತೋಗುತ್ತೆ ಹಾಗೆ ಶೇವಿಂಗ್ ಮಾಡಿದಂತ ಬ್ಲೇಡು ಪಿರಮಿಡ್ ಕೆಳಗಡೆ ಇಡ್ತಾರೆ ಮತ್ತೆ ಇನ್ನೊಂದು ಬ್ಲೇಡ್ ಹೊರಗಡೆ ಇಡ್ತಾರೆ ಒಳಗಡೆ ಇಟ್ಟಂತ ಬ್ಲೇಡು ಆ ಶಾರ್ಪ್ನೆಸ್ ಮತ್ತೆ ಮೂವತ್ತು ನಲ್ವತ್ತು ಶೇವ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಆಯ್ತು ಹೊರಗಡೆ ಇಟ್ಟಂತ ಬ್ಲೇಡ್ ಅದು ಒಂದು ವಾರಕ್ಕೆನೆ ಅದು ಕಿಲ್ ಬಿಡದೋಯ್ತು ಅಂತಂದ್ರೆ ಪಿರಮಿಡ್ ಒಳಗಡೆ ಈ ಕಾಸ್ಮಿಕ್ ಎನರ್ಜಿ ಏನಿದೆ ನೋಡಿ ಆ ತುತ್ತ ತುದಿಯಲ್ಲಿ ಈ ವಿಶ್ವ ಕಾಸ್ಮಿಕ್ ಎನರ್ಜಿ ಈ ಸೋಲಾರ್ ಎನರ್ಜಿ ಹೇಗೆ ಕಣ್ಣಿಗೆ ಕಾಣಿಸಲ್ವೋ ಹಾಗೆ ಈ ಕಾಸ್ಮಿಕ್ ಎನರ್ಜಿ ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಈ ಕಾಸ್ಮಿಕ್ ಎನರ್ಜಿಯನ್ನ ಇದು ಗ್ರಹಿಸಿಕೊಳ್ಳುವಂತ ಒಂದು ಸಾಧನ ಆಗಿದೆ ಮಾಸ್ಟರ್ಸ್ ಈಗ ನಾವು ಸೂರ್ಯನ ಕಿರಣಗಳಿಗೆ ಒಂದು ಭೂತ ಕನ್ನಡಿಯನ್ನ ಹಿಡಿದು ಅದರ ಕೆಳಗಡೆ ಒಂದು ಪೇಪರ್ ಇಟ್ಟಾಗ ಅದು ಹೇಗೆ ಆ ಸೂರ್ಯನ ಶಾಖವನ್ನ ಹೀರ್ಕೊಂಡು ಪೇಪರ್ ಅನ್ನ ಸುಡುತ್ತೋ ಹಾಗೆ ಈ ಪಿರಮಿಡ್ ಈ ಸೋಲಾರ್ ಎನರ್ಜಿ ಕಣ್ಣಿಗೆ ಕಾಣದೇ ಇರುತ್ತಲ್ವಾ ಹಾಗೆ ಕಾಸ್ಮಿಕ್ ಎನರ್ಜಿಯನ್ನ ಹೀರ್ಕೊಂಡು ಅದು ಒಂದು ಕ್ರೋಢೀಕರಣ ಮಾಡಿಕೊಂಡು ಆ ಒಳಗಡೆ ಅದನ್ನ ಬಿಡುವಂತ ಒಂದು ಸಾಧನ ಆಗಿದೆ ಇದು ಮನುಷ್ಯನ ಅದ್ಭುತವಾದ ಒಂದು ಸಾಧನ ಆಗಿದೆ ನಮ್ಮ ಪತ್ರಿ ಸಾರ್ ಅವರು ಒಂದು ರೊಟ್ಟಿನಲ್ಲಿ ಮಾಡಿ ಇದನ್ನ ಪ್ರಯೋಗವನ್ನ ಮಾಡ್ತಾರೆ ಹಾಗಾಗಿ ಇದನ್ನ ಯಾಕೆ ನಾನು ಧ್ಯಾನಕ್ಕೆ ಬಳಸಬಾರ್ದು ಅಂತ ಗ್ರಹಿಸಿ ಅದನ್ನ ಪಿರಮಿಡ್ ಗಳನ್ನ ತಯಾರು ಮಾಡುವಂತ ಒಂದು ಪಿರಮಿಡ್ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತ ಒಂದು ತಂತ್ರವನ್ನ ಬಳಸ್ಕೊಂತಾರೆ ಅಂತಂದ್ರೆ ಈಗ ನಾವು ಹಾಗೆ ಕೂತ್ಕೊಂಡ್ರೆ ಧ್ಯಾನಕ್ಕೆ ಒಂದ್ ಅವರ್ ಧ್ಯಾನ ಮಾಡ್ತೀವಿ ಅನ್ಕೊಳ್ಳಿ ಅದೇ ಪಿರಮಿಡ್ ಒಳಗಡೆ ಧ್ಯಾನ ಮಾಡಿದ್ರೆ ಒಂದಿಷ್ಟು ತ್ರೀ ಮೂರು ಗಂಟೆಗಳ ಧ್ಯಾನ ಮಾಡಿದಷ್ಟು ಪರಿಣಾಮ ಕ್ರಮ ಆ ಒಂದು ಪಿರಮಿಡ್ ಒಳಗಡೆ ನಡೆಯುತ್ತೆ ಪತ್ರಿ ಸಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊಟ್ಟ ಮೊದಲನೇದಾಗಿ ಕರ್ನೂಲ್ ಕರ್ನೂಲ್ ನಲ್ಲಿ ಆ ಒಂದು ಬಿ ವಿ ರೆಡ್ಡಿ ಅನ್ನೋರ ಸಹಾಯದಿಂದ ಆ ಪತ್ರಿ ಸಾರ್ ಅವರು ಅವ್ರು ಇಬ್ರು ಸೇರಿ ಪ್ರಥಮ ಪಿರಮಿಡ್ ಅನ್ನ ತಯಾರು ಮಾಡ್ತಾರೆ ಮಾಸ್ಟರ್ಸ್ ಅದನ್ನ ಬುದ್ಧ ಪಿರಮಿಡ್ ಅಂತ ಕರೆದ್ರು ಸೊ ಇದು ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ಈ ಒಂದು ಪಿರಮಿಡ್ ತಯಾರಾಗಿದೆ ಈ ಒಂದು ಆ ಹಿಂದಿನ ಕಾಲದಲ್ಲಿ ಈಜಿಪ್ಟ್ ನಲ್ಲಿ ಮಮ್ಮಿಗಳನ್ನ ಆ ಪಿರಮಿಡ್ ಒಳಗಡೆ ಇಡ್ತಾ ಇದ್ರು ಅಂತಂದ್ರೆ ರಾಜರ ಒಂದು ದೇಹಗಳನ್ನ ಅದು ಶಾಶ್ವತವಾಗಿ ಇಡುವಂತ ಒಂದು ಪರಿಕರವಾಗಿ ಬಳಸ್ತಾ ಇದ್ರು ಅಂದ್ರೆ ಅವ್ರು ಬಳಸಿದಂತ ಆಹಾರ ವಸ್ತುಗಳು ಬಟ್ಟೆಗಳು ಅವರ ದೇಹಗಳನ್ನ ಅಲ್ಲಿ ಇಡ್ತಾ ಇದ್ರು ಸಾವಿರಾರು ವರ್ಷಗಳು ಅದು ಕೆಡದೆ ಹಾಗೆ ಫ್ರೆಶ್ ಆಗಿ ಇಡುವಂತ ಒಂದು ಕ್ರಿಯೆ ಆ ಪಿರಮಿಡ್ ಅಲ್ಲಿ ನಡೀತಾ ಇತ್ತು ಇದನ್ನೆಲ್ಲಾ ಅಧ್ಯಯನ ಮಾಡಿ ನಮ್ಮ ಪತ್ರಿ ಸರ್ ಅವರು ಇದನ್ನ ಧ್ಯಾನಕ್ಕೆ ಹೊಂದಿಸ್ಕೊಂಡ್ರೆ ಇನ್ನೂ ಅದ್ಭುತವಾಗಿ ಬೇಗ ಧ್ಯಾನ ಸ್ಥಿತಿಗೆ ಹೋಗಿ ನಮ್ಮ ಆರೋಗ್ಯ ನಮ್ಮ ಒಂದು ಜನ್ಮ ಪರಂಪರೆ ಇವೆಲ್ಲ ಕ್ರಮಗಳನ್ನ ನಾವು ಸಾಧಿಸ್ಕೊಳ್ಬಹುದು ಪಿರಮಿಡ್ ಕಾಸ್ಮಿಕ್ ಜನರೇಟ್ ಆಗಿ ಪವಿತ್ರ ಜಾಮಿತಿಯನ್ನ ಉನ್ನತ ಪ್ರಪಂಚದಿಂದ ಭೂಮಿಯ ಸಮತಲಕ್ಕೆ ತರಲಾಗಿದೆ ಮನುಷ್ಯನಿಗೆ ಪ್ರತಿಯೊಂದು ಆಲೋಚನೆ ಅಥವಾ ಕ್ರಿಯೆಗೆ ಕಾಸ್ಮಿಕ್ ಅಗತ್ಯ ಇದೆ ನಾವು ಈ ಕಾಸ್ಮಿಕ್ ಶಕ್ತಿಯನ್ನ ಉತ್ತಮ ನಿದ್ರೆ ಅಥವಾ ಧ್ಯಾನದ ಮೂಲಕ ಪಡಿತೀವಿ ಹಾಗೆ ಕಾಸ್ಮಿಕ್ ಶಕ್ತಿಯನ್ನ ಪಿರಮಿಡ್ ಒಳಗಡೆ ಮೂರು ಪಟ್ಟು ಹೆಚ್ಚು ಪಡಿಬಹುದು ಆಧ್ಯಾತ್ಮಿಕ ವಿಜ್ಞಾನಿಯಾದ ಸೇತ್ ಮಾಸ್ಟರ್ ಅವರ ಪ್ರಕಾರ ನೀವು ಪಿರಮಿಡ್ ಅಡಿಯಲ್ಲಿ ಧ್ಯಾನ ಮಾಡಿದರೆ ಆರು ಅಂದ್ರೆ ಆರು ದೇಹಗಳು ಸಕ್ರಿಯಗೊಳ್ಳುತ್ತೆ ನೀವು ಧ್ಯಾನವಿಲ್ಲದೆ ಪಿರಮಿಡ್ ನೊಳಗಡೆ ಮಲಗಿದ್ರೆ ಸಹ ಸಾಕು ಆ ಆರು ಶರೀರಗಳು ಆಕ್ಟಿವೇಟ್ ಆಗುತ್ತೆ ಪತ್ರಿಜಿ ನಮ್ಮ ಪಿ ಎಸ್ ಎಸ್ ಸಂಸ್ಥಾಪಕರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಪಿರಮಿಡ್ ಗಳ ಮೇಲೆ ಸಾಕಷ್ಟು ಆ ಪ್ರಯೋಗಗಳನ್ನ ರೀಸರ್ಚ್ ಅನ್ನ ಮಾಡಿ ನಂತರ ಅವರು ಲಕ್ಷಾಂತರ ಪಿರಮಿಡ್ ಗಳನ್ನ ತರುವ ಸಂಕಲ್ಪವನ್ನ ಮಾಡಿದರೆ ಈಗ ಪಿರಮಿಡ್ ಯುಗ ಆಗಿದೆ ಮಾಸ್ಟರ್ಸ್ ಟಿವಿ ಮೊದಲ ಕಾಲದಲ್ಲಿ ಎಲ್ಲೋ ಒಂದ್ ಇರ್ತಾ ಇತ್ತು ಆಮೇಲೆ ಬರ್ತಾ ಬರ್ತಾ ಮನೆಗೊಂದು ಟಿವಿ ಆಯ್ತು ಈಗ ರೂಮ್ಗೊಂದು ಟಿವಿ ಆಗಿದೆ ಮಾಸ್ಟರ್ಸ್ ಫೋನು ಹಾಗೆ ಆಗಿದೆ ಪ್ರತಿಯೊಬ್ಬರತ್ರ ಒಂದು ಸೆಲ್ಫೋನ್ ಫೋನ್ ಅಲ್ಲಿ ಏನ್ ಮಾಡ್ತೀವಿ ಎಲ್ಲೆಲ್ಲೋ ಇಲ್ ಇರೋದನ್ನೆಲ್ಲ ನೋಡ್ತೀವಲ್ವಾ ಹಾಗೆ ಈ ಪಿರಮಿಡ್ ಅಲ್ಲಿ ಎಲ್ಲ ಶಕ್ತಿ ಕೇಂದ್ರ ಆಗಿ ಈ ಪ್ರಪಂಚ ಎಲ್ಲ ಪಿರಮಿಡ್ ಯುಗ ಪಿರಮಿಡ್ ಕಟ್ಟಡಗಳ ನಿರ್ಮಾಣ ಪ್ರತಿಯೊಂದು ಮನೆಯಲ್ಲೂ ಪಿರಮಿಡ್ ಪ್ರತಿಯೊಂದು ಮನೆ ಮೇಲೆ ಪಿರಮಿಡ್ ಪ್ರತಿಯೊಂದು ರೂಮ್ ನಲ್ಲೂ ಪಿರಮಿಡ್ ಆಗುವ ಆ ಕಾಲ ಅತಿ ಸನ್ನಿಹಿತದಲ್ಲಿ ಇದೆ ಮಾಸ್ಟರ್ ಸೊ ಇಷ್ಟು ಅದ್ಭುತವಾದ ಒಂದು ಕಟ್ಟಡ ನಮ್ಮ ಫೌಂಡೇಶನ್ ಸಿಗುವಂತ ಸಿಗಿಮಿಡ್ ತೋರಿಸ್ತಾ ಇದೆ ಮಹಾತಾರ್ ಫೌಂಡೇಶನ್ ಅಲ್ಲೂ ಪಿರಮಿಡ್ ಒಂದು ವ್ಯವಸ್ಥೆ ಇದೆ ಮತ್ತೆ ಆ ಎಲ್ಲ ತರದ ಪಿರಮಿಡ್ಗಳು ನಿಮಗೆ ಲಭ್ಯ ಆಗುತ್ತೆ ಮಾಸ್ಟರ್ ನೋಡಿ ಯಾವ ತರ ಇದೆ ಐ ಪಿರಮಿಡ್ ಇದೆ ಮತ್ತೆ ಹ್ಯಾಂಗಿಂಗ್ ಪಿರಮಿಡ್ ಇದೆ ಗಾಡಿಗಳಲ್ಲಿ ಇಟ್ಕೊಳ್ಳುವಂತ ಪಿರಮಿಡ್ ಇದೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನೀರ್ ಮೇಲೆ ಕಿಚನ್ ಐಟಮ್ಸ್ ಮೇಲೆಲ್ಲ ಆ ರೇಷನ್ ಐಟಮ್ ಬಾಕ್ಸಸ್ ಮೇಲೆಲ್ಲಾ ಇಟ್ಕೊಳ್ಳೋಂತ ಪಿರಮಿಡ್ಸ್ ಇದೆ ಧ್ಯಾನ ಮಾಡುವಾಗ ತಲೆಗೆ ಕ್ಯಾಪ್ ತಲೆಗೆ ಹಾಕೊಂಡು ಧ್ಯಾನ ಮಾಡುವಂತ ಪಿರಮಿಡ್ ಇದೆ ಮತ್ತೆ ಮೈನ್ ಇನ್ನೊಂದು ಏನು ಅಂತ ಅಂದ್ರೆ ಕೃಷಿಯಲ್ಲಿ ಕೂಡ ಈ ಧ್ಯಾನಕ್ಕೆ ಈ ಒಂದು ಆ ಬಿತ್ತನೆಗೆ ಗೋಶಾಲೆಗೆ ಆ ಒಂದು ಫಸಲು ಅತ್ಯದ್ಭುತವಾಗಿ ಒಳ್ಳೆ ಸಾತ್ವಿಕ ಫಸಲು ಈ ಒಂದು ಜೈವಿಕ ಆ ಏನು ರಸಗೊಬ್ಬರ ರಾಸಾಯನಿಕ ಮುಕ್ತವಾಗಿ ಈ ಒಂದು ಧ್ಯಾನಯುಕ್ತವಾಗಿ ಬೆಳೆಯನ್ನ ಬೆಳೆಯೋದಕ್ಕೋಸ್ಕರ ಪಿರಮಿಡ್ ಗಳನ್ನ ಕಟ್ಕೊಳ್ಬಹುದಾಗಿದೆ ಆ ಬೋರುಗಳ ಮೇಲೆ ಆ ಒಂದು ನೀರಿನ ವ್ಯವಸ್ಥೆ ಮೇಲೆ ಪಿರಿಮಿಡ್ಗಳನ್ನ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಅದ್ಭುತವಾದ ಎಷ್ಟು ವೆರೈಟಿ ಪಿರಮಿಡ್ಸ್ ಇದೆ ನೋಡಿ ಮಾಸ್ಟರ್ಸ್ ಇದೆಲ್ಲಾನು ಕೂಡ ಆ ಒಂದು ಶಕ್ತಿ ಕೇಂದ್ರವನ್ನ ಪಡೆದಿರುವಂತ ಪಿರಮಿಡ್ಸ್ ಆಗಿದೆ ಮಾಸ್ಟರ್ಸ್ ಸೊ ಈ ಒಂದು ಅದ್ಭುತ ಶಕ್ತಿ ಈ ಪಿರಮಿಡ್ಗಿದೆ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಪಿರಮಿಡ್ ಶಕ್ತಿಯನ್ನ ಬಳಸ್ಕೊಳ್ಳೆ ಮಸ್ಟರ್ಸ್ ಸೊ ಇದೆಲ್ಲ ಕೂಡ ಸಮಗ್ರ ಆರೋಗ್ಯದ ಅರ್ಥ ಆಯುರ್ವೇದದ ಪ್ರಕಾರ ಆರೋಗ್ಯವು ಕೇವಲ ರೋಗದ ಅನುಪಸ್ಥಿತಿಯಲ್ಲ ಆರೋಗ್ಯದ ಇತ್ತೀಚಿನ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ ಕೆಲಸ ಮಾಡಲು ಉತ್ಸಾಹಿ ಮತ್ತು ಸಹಾನುಭೂತಿ ಹೊಂದಲು ಉತ್ಸಾಹ ಸಮಗ್ರ ಆರೋಗ್ಯ ಅಂತಂದ್ರೆ ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಇವೆಲ್ಲಾನು ಆರೋಗ್ಯವಾಗಿದ್ರೆ ಅದೇ ಸಮಗ್ರ ಆರೋಗ್ಯ ಇದನ್ನ ನಾವು ಈ ಧ್ಯಾನದಲ್ಲಿ ಪಡಿಬಹುದು ಮಾಸ್ಟರ್ಸ್ ಅದಕ್ಕೆ ಸ್ವಜನ ಸಾಂಗತ್ಯ ಧ್ಯಾನ ಸಜ್ಜನ ಸಾಂಗತ್ಯ ಸಸ್ಯಾಹಾರ ಮತ್ತೆ ಈ ಒಂದು ಪಿರಮಿಡ್ ಶಕ್ತಿ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಇವೆಲ್ಲವನ್ನು ಸೇರಿ ನಾವು ಪ್ರತಿದಿನ ಅಭ್ಯಾಸ ಮಾಡ್ತಾ 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 ಈ ಒಂದು ಆರೋಗ್ಯ ಸಮಗ್ರವಾದ ಆರೋಗ್ಯವನ್ನ ನಾವು ಪಡಿಬಹುದು ಮಾಸ್ಟರ್ಸ್ ಇಷ್ಟಿದೆ ಮಾಸ್ಟರ್ಸ್ ಇದು ಕತೆ ನೀವು ಈ ಇಪ್ಪತ್ತೊಂದು ದಿನ ಏನು ಈ ಪ್ರತಿ ದಿನ ಈ ಜ್ಞಾನವನ್ನ ಪಡಿತಾ ಧ್ಯಾನ ಸಾಧನೆಯನ್ನ ಮಾಡ್ತಾ ಒಬ್ಬೊಬ್ಬ ಮಾಸ್ಟರ್ ಹೇಳುವಂತ ಜ್ಞಾನ ಸಾಧನೆಯಿಂದ ನೀವು ಸ್ವತಃ ಅಧ್ಯಯನ ಮಾಡ್ತಾ ಸಾಧೆಯನ್ನ ಸಾಧನೆಯನ್ನ ಮಾಡ್ತಾ ಇವೆಲ್ಲವನ್ನ ನೀವು ಕೂಲಂಕಷವಾಗಿ ತಿಳ್ಕೊಳ್ತೀರಾ ಮಾರ್ಸಸ್ ಸೊ ಹೀಗೆ ಇದು ಅದ್ಭುತವಾದ ಆ ಒಂದು ಇದು ಮಾಸ್ಟರ್ಸ್ ಇನ್ನು ಆಹಾರ ನಾನು ಹೇಳಿದೆ ಜೈಸಾ ಅನ್ ಮನ್ ಈ ಆಹಾರದಲ್ಲಿ ಐದು ತರದ ಆಹಾರ ಇದೆ ಮಾರ್ಸಸ್ ನಮ್ಮ ಕೈಯಲ್ಲೇ ಇದೆ ಈ ಐದು ಬೆರಳುಗಳು ಒಂದು ತಮೋಭೋಜನ ರಜೋ ಭೋಜನ ಸಾತ್ವಿಕ ಭೋಜನ ಶುದ್ಧ ಸಾತ್ವಿಕ ಭೋಜನ ನಿರ್ಗುಣ ಭೋಜನ ನೋಡಿ ಮಾಸೂಸ್ ನಮ್ ಕೈಯಲ್ಲೇ ಇದೆ ಆರೋಗ್ಯದ ಒಂದು ಪದ್ಧತಿಗಳು ಕಿರು ಬೆರಳು ಏನ್ ಹೇಳುತ್ತೆ ಅಂದ್ರೆ ರಜೋ ತಮೋ ಭೋಜನ ಮತ್ತೆ ಉಂಗರದ ಬೆರಳು ರಜೋ ಭೋಜನ ಮಧ್ಯ ಬೆರಳು ಸಾತ್ವಿಕ ಭೋಜನ ಮತ್ತೆ ತೋರ್ಬೆರಳು ಶು ಶುದ್ಧ ಸಾತ್ವಿಕ ಭೋಜನ ಮತ್ತೆ ಹೆಬ್ಬೆರಳು ನಿರ್ಗುಣ ಭೋಜನ ಈ ರೀತಿ ನೀವು ಹೋಗ್ತಾ ಹೋಗ್ತಾ ಇದು ಏನು ಅನ್ನೋದು ನೀವು ತಿಳ್ಕೊಳ್ತೀರಾ ಮಾಸೂಸ್ ಅಂತಂದ್ರೆ ಅಡಿಗೆ ಮಾಡುವವನ ಮೇಲೆ ಆ ಆಹಾರ ಅವಲಂಬಿಸಿದೆ ಅವನು ಎಂತ ಮನಸ್ಸನ್ನ ಇಟ್ಕೊಂಡು ಅಡಿಗೆ ಮಾಡಿದ್ದಾನೆ ಅವನು ಎಂತ ಶುದ್ಧ ಆತ್ಮದಿಂದ ಅಡಿಗೆ ಮಾಡಿದ್ದಾನೆ ಅವನ ಮನಸ್ಸಿನಲ್ಲಿ ಏನೆಲ್ಲ ಪ್ರಭಾವಗಳು ಅಡಿಗೆ ಮಾಡುವಾಗ ಯೋಚನೆಗಳು ಏರ್ಪಡುತ್ತೋ ಅದೆಲ್ಲ ಕೂಡ ಆ ಆಹಾರಕ್ಕೆ ಸೇರ್ಪಡೆ ಆಗ್ತಾ ಇರುತ್ತೆ ಅದನ್ನ ಯಾರಾದ್ರೆ ತಿಂತಾರೋ ಅವೆಲ್ಲ ಕೂಡ ಅವರ ಮೇಲೆ ಅದು ಒಂದು ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸುತ್ತೆ ಹಾಗಾಗಿ ಮಾಸ್ಟರ್ಸ್ ನಾವು ಆದಷ್ಟು ಮನೆಯ ಆಹಾರಕ್ಕೆ ಹೆಚ್ಚು ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡಬೇಕು ನಾವು ದೇವಸ್ಥಾನಕ್ಕೆ ಒಂದು ಪೂಜೆಗೆ ಪ್ರಸಾದ ಅಂತ ಹೇಳಿ ಮಾಡ್ದಾಗ ನೋಡಿ ದೇವಸ್ಥಾನದ ಪ್ರಸಾದ ಅದ್ಭುತವಾಗಿರುತ್ತೆ ಅಮೃತವಾಗಿರುತ್ತೆ ಯಾಕೆ ಅಂತಂದ್ರೆ ಅವತ್ತೆಲ್ಲ ನಾವೇನ್ ಮಾಡ್ತೀವಿ ಇವು ದೇವಸ್ಥಾನಕ್ಕೆ ಪ್ರಸಾದ ದೇವಸ್ಥಾನಕ್ಕೆ ಪ್ರಸಾದ ಅನ್ನೋ ಒಂದು ತಾಟ್ ಇಟ್ಕೊಂಡು ಅದನ್ನ ತಯಾರಿಸ್ತೀವಿ ಹಾಗಾಗಿ ಅದಕ್ಕೆ ಅಷ್ಟು ಒಂದು ಶಕ್ತಿ ಅಷ್ಟು ಒಂದು ಅಹ್ ರುಚಿ ಬಂದಿರುತ್ತೆ ಅದೇ ಪ್ರತಿದಿನ ನಾವು ಮನೆಯಲ್ಲಿ ಮಾಡುವಂತ ಆಹಾರವನ್ನ ಪ್ರಸಾದ ಅಂತ ಅನ್ಕೊಂಡು ನಾವು ಮಾಡಿದ್ದೀವಿ ಅಂತಂದ್ರೆ ಶುದ್ಧವಾದ ಮನಸ್ಸಿನಿಂದ ಮಾಡಿದೀವಿ ಅಂತಂದ್ರೆ ಮನೆಯಲ್ಲಿರುವಂತ ಎಲ್ಲ ಸದಸ್ಯರು ಆ ಪ್ರಸಾದವನ್ನ ಸೇವಿಸಿ ಅವರೆಲ್ಲರೂ ಕೂಡ ಉತ್ತಮ ಆರೋಗ್ಯ ಉತ್ತಮ ಮಾನಸಿಕ ಆರೋಗ್ಯ ಸಾಮಾಜಿಕ ಇವೆಲ್ಲವನ್ನೂ ಸಹ ಪಡಿತಾರೆ ಮಾಸ್ಟರ್ಸ್ ಅಂಗಡಿಯಲ್ಲಿ ತಗೊಳ್ಳೋ ಆಹಾರ ಅವನು ಹಣದ ಆಸೆಗೋಸ್ಕರ ಮಾಡ್ತಾ ಇರ್ತಾನೆ ಹೋಟೆಲ್ ಅಲ್ಲಾಗಬಹುದು ಹೊರಗಡೆ ತಿಂಡಿಗಳೆಲ್ಲಾದ್ರು ಅದೇ ಬುದ್ಧಿ ನಮ್ಮಲ್ಲೂ ಕೂಡ ಬರುತ್ತೆ ಆಮೇಲೆ ಈ ಮಾಂಸಾಹಾರಿ ಅವನು ಆ ಆ ಒಂದು ಕ್ರೂರತ್ವದಿಂದ ಅದನ್ನ ಕತ್ತರಿಸ್ತಾ ಇರ್ತಾನೆ ಅದನ್ನ ಬೇಯಿಸಿ ತಿಂದಾಗ ಆ ಗುಣಗಳು ಆ ಆಹಾರದಲ್ಲಿ ಬರುತ್ತೆ ಹೀಗೆ ಈ ಎಲ್ಲಾ ಐದೂ ಗುಣಗಳು ಅವರವ್ರು ತಯಾರಿಸಿದಂತ ಆಹಾರದ ಮೇಲೆ ಅದು ಅವಲಂಬಿಸಿರುತ್ತೆ ಅದೆಲ್ಲ ಕೂಡ ನಮ್ಮಲ್ಲಿ ನಮ್ಮ ದೇಹದೊಳಗಡೆ ಪ್ರವೇಶಿಸಿ ನಮ್ಮನ್ನ ಆ ಗುಣಕ್ಕೆ ಒಳಪಡಿಸುವಂತೆ ಅದು ಮಾಡುತ್ತೆ ಸೊ ಅದಕ್ಕೆ ಮಾಸ್ಟರ್ಸ್ ಎಚ್ಚರಿಕೆ 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 ಮಾಸ್ಟರ್ಸ್ ಧ್ಯಾನ ಸಸ್ಯಾಹಾರ ಸಜ್ಜನ ಸಾಂಗತ್ಯ ಪಿರಮಿಡ್ ಶಕ್ತಿ ಮತ್ತೆ ಇದು ಐದು ಕೂಡ ನಮ್ಮ ಒಂದು ಉನ್ನತಿಗೆ ನಮ್ಮ ಪ್ರಗತಿಗೆ ಇದು ಒಂದು ತಳಪಾಯ ಈ ಒಂದು ತಳಪಾಯವನ್ನ ನಾವು ಗಟ್ಟಿ ಮಾಡ್ಕೊಂಡಾಗ ಅದರ ಮೇಲೆ ಒಂದು ಭವ್ಯವಾದ ಬಂಗಲಿಯನ್ನ ಒಂದು ಅದ್ಭುತವಾದ ವಿಸ್ಮಯವಾದ ಕಟ್ಟಡವನ್ನ ನಾವು ಕಟ್ಟಬಹುದಾಗಿದೆ ಮಾಸ್ಟರ್ ಈ ತಳಪಾಯವನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕಾಗಿದೆ ಅದನ್ನ ನಾವು ಈ ಬ್ಯಾಚ್ ಅಲ್ಲಿ ಇದು ಮೂರನೇ ಬ್ಯಾಚ್ ಅನ್ಕೊಳ್ತೀನಿ ಈ ಒಂದು ಮೂ ಇಪ್ಪತ್ತೊಂದು ದಿನಗಳು ಸಹ ಈ ಒಂದು ಐದು ತತ್ವಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನ ಕೊಟ್ಟು ನೀವದನ್ನ ಪುಷ್ಟಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮಾರ್ಷಸ್ ಸೊ ಇಷ್ಟು ಅವಕಾಶವನ್ನ ನೀಡಿದಂತ ಈ ಒಂದು ಮಹಾವತಾರ್ ಫೌಂಡೇಶನ್ ಈ ಒಂದು ಅದ್ಭುತ ವೇದಿಕೆಗೆ ಇದರ ಒಂದು ಸಂಸ್ಥಾಪಕರಿಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನ ಹೇಳ್ತಾ ಮಾಸ್ಟರ್ಸ್ ಅಲ್ಲಿ ಇರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ ನಮ್ಮ ಧ್ಯಾನ ಗುರುಗಳಾಗಿರುವಂತ ಪತ್ರಿಜಿ ದಂಪತಿಗಳಿಗೆ ನನ್ನ ಧ್ಯಾನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸೊ ಮೇಡಮ್ ನೀವು ನೀಡಿದಂತ ಆಧ್ಯಾತ್ಮಿಕ ಜ್ಞಾನ ಏನೇನು ಧ್ಯಾನದ ಅವಶ್ಯಕತೆ ಧ್ಯಾನ ಪ್ರಯೋಜನಗಳು ಮತ್ತೆ ಸಸ್ಯಾಹಾರದ ಬಗ್ಗೆ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಪಿರ್ಮಿಡ್ ಶಕ್ತಿ ಬಗ್ಗೆ ಸೊ ಕೂಲಂಕುಷವಾಗಿ ನೀವು ಹೇಳ್ಕೊಟ್ಟಿದ್ದು ಮತ್ತೆ ಒಂದ್ಸರಿ ತಮಗೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಗ್ರೇಪ್ ವಿಸ್ಟಮ್ ಟುಡೇ